ಮಕ್ಕಳೆ ಇದು ವಿಜ್ಞಾನ ಏಳನೇ ತರಗತಿ ಅಧ್ಯಾಯ ಹನ್ನೊಂದು ಅಧ್ಯಾಯ ಹನ್ನೆರಡು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋ ಪಾಠವನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ ಮುಖ್ಯವಾದ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನು ಇದರಲ್ಲಿ ನಾನು ಕವರ್ ಮಾಡ್ತೀನಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಹೊತ್ತಿ ಆಲ್ ಅನ್ನೋ ಆಪ್ಷನ್ ಅನ್ನು ಆರಿಸಿಕೊಳ್ಳಿ ಮಕ್ಕಳೇ ಈ ಒಂದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂದರೆ ಈ ಸಂತಾನೋತ್ಪತ್ತಿ ನಡೀಲಿಲ್ಲ ಅಂದರೆ ಈ ಈ ಭೂಮಿ ಮೇಲೆ ಏನೂ ಉಳಿಯೋದಿಲ್ಲ ಮಕ್ಕಳೇ ಈ ಸಂತಾನೋತ್ಪತ್ತಿ ನಡೀತಾ ಇರೋದ್ರಿಂದನೇ ಈ ಜೀವಿಗಳು ಭೂಮಿ ಮೇಲೆ ಉಳಿತಾ ಹೋಗ್ತಾ ಇದ್ದಾವೆ ಈಗ ನಾವು ಜೀವಿಗಳು ನಾವು ಸಾಯ್ತೀವಿ ಆದರೆ ನಮ್ಮ ಮಕ್ಕಳು ಮುಂದಿನ ಒಂದು ಪೀಳಿಗೆಯನ್ನು ನಡೆಸ್ತವೆ ಆಮೇಲೆ ಆ ಮಕ್ಕಳು ಕೂಡ ಸಾಯ್ತಾರೆ ಆಮೇಲೆ ಮುಂದಿನ ಪೀಳಿಗೆಯನ್ನು ನಡೆಸ್ತಾರೆ ಈ ರೀತಿ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ವಿಚಾರ ಈಗ ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಅಂತಾರೆ ಇಂಗ್ ಇಂಗ್ಲೀಷ್ನಲ್ಲಿ ಸಂತಾನೋತ್ಪತ್ತಿ ಅಂದ್ರೇನು ಪೋಷಕ ಜೀವಿಗಳಿಂದ ಹೊಸ ಮರಿಜೀವಿಗಳು ಹುಟ್ಟುವುದಕ್ಕೆ ಸಂತಾನೋತ್ಪತ್ತಿ ಅಂತಾರೆ ಈಗ ಸಂತಾನೋತ್ಪತ್ತಿಯ ವಿಧಾನಗಳು ಯಾವ ರೀತಿ ಅದು ಸಂತಾನೋತ್ಪತ್ತಿ ಎರಡು ವಿಧಾನದಲ್ಲಿ ಅದು ಸಂತಾನೋತ್ಪತ್ತಿ ಆಗುತ್ತೆ ಒಂದು ಕಾಯಿಕ ಭಾಗಗಳಿಂದ ವೆಜಿಟೇಟಿವ್ ಪಾರ್ಟ್ಸ್ ಅಂದರೆ ಬೇರು ಕಾಂಡ ಎಲೆ ಇವುಗಳಿಂದ ಹೊಸ ಸಸ್ಯ ಹುಟ್ಟುತ್ತೆ ಇದು ಒಂದು ವಿಧಾನ ಸಸ್ಯಗಳಲ್ಲಿ ಮತ್ತು ಈ ಒಂದು ಸನ್ ಸಂತಾನೋತ್ಪತ್ತಿಯ ಭಾಗ ರೀಪ್ರೊಡಕ್ಷನ್ ಪಾರ್ಟ್ ಯಾವುದು ಈ ಸಸ್ಯಗಳಲ್ಲಿ ಹೂವು ಹೂವು ಸಂತಾನೋತ್ಪತ್ತಿಯ ಭಾಗವಾಗಿದೆ ಇದರಿಂದ ಸಂತಾನೋತ್ಪತ್ತಿ ಆದರೆ ಅದನ್ನು ರೀಪ್ರೊಡಕ್ಷನ್ ಪಾರ್ಟ್ಸಿಂದ ಆಗ್ತಕ್ಕಂಥ ವಿಧಾನ ಎರಡು ವಿಧಾನಗಳಲ್ಲಿ ಆಗುತ್ತೆ ಒಂದು ಕಾಯಿಕ ಭಾಗಗಳಿಂದ ಆಗುವ ಒಂದು ಸಂತಾನೋತ್ಪತ್ತಿಯ ಭಾಗದಿಂದ ಆಗೋದು ಒಂದು ವಿಧಾನ ಇದೇ ಒಂದು ವಿಧಾನವನ್ನು ಆಧರಿಸಿ ಆ ಸಂತಾನೋತ್ಪತ್ತಿಯನ್ನು ಎರಡು ವಿಧ ಮಾಡಿದ್ವಿ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಬೀಜಗಳಿಲ್ಲದೇ ಸಂತಾನೋತ್ಪತ್ತಿ ನಡೆಯುತ್ತೆ ಅಂದರೆ ಬೀಜ ಇರಲ್ಲ ಕಾಂಡ ಎಲೆ ಬೇರು ಸಸ್ಯದ ಬೇರೆ ಭಾಗಗಳಿಂದ ಅಲ್ಲಿ ಸಂತಾನೋತ್ಪತ್ತಿ ಅಂದರೆ ಹೊಸ ಸಸ್ಯ ಹುಟ್ಟುತ್ತೆ ಅಂಥದನ್ನು ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಬೀಜಗಳ ಮೂಲಕ ಹೊಸ ಸಸ್ಯ ಹುಟ್ಟುತ್ತೆ ಅಂಥವನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಉದಾಹರಣೆಗೆ ಹುಣಸೆ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಅಥವಾ ಈ ಮೆಕ್ಕೆಜೋಳ ಆಗಿರಬಹುದು ರಾಗಿ ಆಗಿರ್ಬೋದು ಇವೆಲ್ಲ ಬೀಜ ಹಾಕಿ ಹುಟ್ತವೆ ಅವನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ ಈಗ ಕಬ್ಬು ಆಲೂಗಡ್ಡೆ ಗುಲಾಬಿ ಸಸ್ಯ ಇವಕ್ಕೆಲ್ಲ ಬೀಜ ಇರೋಲ್ಲ ಇವು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಈಗ ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ಇಂಗ್ಲೀಷ್ನಲ್ಲಿ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರೀತಾರೆ ಇದರಲ್ಲಿ ಬೇರೆ ಬೇರೆ ಒಂದು ವಿಧ ಇದ್ದಾವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೇರೆ ಬೇರೆ ವಿಧ ಇದ್ದಾವೆ ಮೊದಲನೇದು ಕಾಯಜ ಸಂತಾನೋತ್ಪತ್ತಿ ಅಂತ ಕಾಯಜ ಸಂತಾನೋತ್ಪತ್ತಿ ಇಂಗ್ಲೀಷ್ನಾಗೆ ವೆಜಿಟೇಟಿವ್ ಪ್ರೊಪಗೇಷನ್ ಹೆಸರೇ ಹೇಳ್ದಂಗೆ ಕಾಯ ಅಂದರೆ ದೇಹ ದೇಹದ ಭಾಗಗಳು ಅಜ ಕಾಯಜ ದೇಹದ ಭಾಗಗಳು ದೇಹದ ಭಾಗಗಳು ಯಾವುವು ಸಸ್ಯ ದೇಹದ ಭಾಗಗಳು ಬೇರು ಕಾಂಡ ಎಲೆ ಮೊಗ್ಗು ಇವುಗಳಿಂದ ಹೊಸ ಗಿಡಗಳು ಹುಟ್ಟುತ್ತವೆ ಇದನ್ನೇ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ ಈಗ ಯಾವುದೇ ಒಂದು ಒಂದು ಸಸ್ಯದಲ್ಲಿ ಗಿಣ್ಣು ಅಂತ ಒಂದು ಭಾಗ ಇರುತ್ತೆ ಈ ಗಿಣ್ಣು ಚಿತ್ರದಲ್ಲಿ ನೋಡ್ತಾ ಇದ್ರೆ ಮಕ್ಕಳೇ ಇದು ಗಿಣ್ಣಿನ ಭಾಗವನ್ನು ನೋಡಿ ಈ ಎಲೆ ಹುಟ್ಟುವ ಭಾಗವನ್ನು ನಾವು ಗಿಣ್ಣು ನೋಡ್ ಅಂತಂದೇಳಿ ಕರೀತಾರೆ ಮೊಗ್ಗು ಅಂದರೆ ಎಲೆಯ ಕಂಕುಳಲ್ಲಿ ಮೊಗ್ಗಿರ್ತದೆ ಎಲೆ ಒಂದು ಎಲೆ ಇದ್ದರೆ ಇಲ್ಲಿ ಕಾಣಿಸ್ತಾ ಇಲ್ಲ ಇದ್ರಾಗೆ ಈ ಎಲೆಯಲ್ಲಿ ಮೊಗ್ಗು ಅನ್ನೋ ಒಂದು ಬಡ್ಸ್ ಅಂತಾರೆ ಇಂಗ್ಲೀಷ್ನಾಗೆ ಬಡ್ಸ್ ಅಂತಾರೆ ಇಂಥ ಒಂದು ಜಾಗಗಳಲ್ಲಿ ಅಂಥ ಒಂದು ಕಟ್ ಮಾಡಿ ಗುಲಾಬಿ ಗಿಡವನ್ನು ಕಟ್ ಮಾಡಿ ಅದರ ಕಾಂಡವನ್ನು ನಾವು ಊಣ ಅಲ್ಲಿಂದ ಹೊಸ ಸಸ್ಯಗಳು ಹುಟ್ಟುತ್ತವೆ ಕಬ್ಬನ್ನು ನಾವು ಬೆಳೆಸ್ತೀವಲ್ಲ ಆ ಕಬ್ಬು ಕೂಡ ಸೇಮ್ ಈ ಕಾಯಜ ಸಂತಾನೋತ್ಪತ್ತಿಯಿಂದ ಹುಟ್ಟುತ್ತೆ ನೆಕ್ಸ್ಟ್ ಆಲೂಗಡ್ಡೆ ಆಲೂಗಡ್ಡೆ ಆಮೇಲೆ ಶುಂಠಿ ಆಮೇಲೆ ಅರಿಶಿಣ ಇವು ಕೂಡ ಅಷ್ಟೇ ಬೀಜಗಳಿಂದ ಅವು ಸಂತಾನೋತ್ಪತ್ತಿ ನಡೆಸಲ್ಲ ಹೊಸ ಗಿಡಗಳು ನಡೆಸೋಲ್ಲ ಇವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿ ಕಾಯಜ ಸಂತಾನೋತ್ಪತ್ತಿ ನಡೆಸ್ತವೆ ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಾ ಮಕ್ಕಳೇ ಆಲೂಗಡ್ಡೆಯ ಕಣ್ಣುಗಳು ಇಲ್ಲಿ ಹಸಿರು ಹಸಿರು ಭಾಗಗಳು ನೋಡ್ತಾ ಇದ್ದೀರಲ್ಲ ನಿಮ್ಮ ಪುಸ್ತಕದಲ್ಲಿ ನೋಡಿ ಭಾಳ ಸ್ಪಷ್ಟವಾಗಿದೆ ಇದು ಶುಂಠಿಯ ಒಂದು ಹೊಸ ಸಸ್ಯಗಳು ಚಿಗುರುತ್ತಾ ಇರೋದು ನೆಕ್ಸ್ಟ್ ಬ್ರಯೋಫಿಲಮ್ ಅನ್ನೋ ಒಂದು ಸಸ್ಯದಲ್ಲಿ ಎಲೆ ಎಲೆಯಿಂದ ಹೊಸ ಸಸ್ಯಗಳು ಉಟ್ತವೆ ಇಲ್ಲಿ ಚಿತ್ರದಲ್ಲಿ ಕೊಂಡು ನೋಡ್ತಾ ಇದ್ದೀರಾ ಇದು ಬ್ರಯೋಫಿಲಮ್ ಎಲೆ ಈ ಎಲೆಯಲ್ಲಿ ಹೊಸ ಸಸ್ಯಗಳು ಹುಡ್ತಾ ಇದ್ದಾವೆ ನೋಡ್ರಿ ಇದು ಇವೆಲ್ಲ ಹೊಸ ಸಸ್ಯಗಳು ಯಾವ ಒಂದು ಸಸ್ಯದಲ್ಲಿ ಬ್ರಯೋಫಿಲಮ್ ಅಂತಕ್ಕಂಥ ಒಂದು ಸಸ್ಯದಲ್ಲಿ ಈ ಒಂದು ಎಲೆಯಿಂದ ಸಸ್ಯಗಳು ಉಟ್ತವೆ ಆಮೇಲೆ ಸಿಹಿ ಗೆಣಸು ಆಮೇಲೆ ಡೇರು ಹೂಗಳಲ್ಲಿ ಬೇರಿನಿಂದ ಹೊಸ ಸಸ್ಯ ಉಟ್ತದೆ ಆಮೇಲೆ ಕ್ಯಾಕ್ಟಸ್ ಗಿಡದ ಭಾಗಗಳು ಹೊಸ ಸಸ್ಯಗಳಾಗಿ ಉಟ್ತವೆ ಈಗ ಮುಂದುವರೆಯೋಣ ಮಕ್ಕಳೇ ಈಗ ಪ್ರಯೋಜನ ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಅಂದರೆ ಕಾಯಜ ಸಂತಾನೋತ್ಪತ್ತಿಯಿಂದ ಏನು ಪ್ರಯೋಜನ ಅಂದರೆ ಇವು ಕಡಿಮೆ ಒಂದು ಸಸ್ಯಗಳು ಹೊಸ ಸಸ್ಯಗಳು ಏನು ಹುಟ್ಟುತ್ತವೆ ಅವು ಕಡಿಮೆ ಸಮಯದಲ್ಲಿ ಬೆಳೀತವೆ ಬೇಗನೆ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡ್ತವೆ ಆಮೇಲೆ ತದ್ರೂಪದ ಒಂದು ಸಸ್ಯಗಳು ಆಗಿರ್ತವೆ ಮಕ್ಕಳೇ ಈಗ ಅಲೈಂಗಿಕ ಸಂತಾನೋತ್ಪತ್ತಿಯ ಇನ್ನೊಂದು ವಿಧಾನ ಯಾವುದಪ್ಪ ಅಂದರೆ ಮೊಗ್ಗುವಿಕೆ ಅಂತ ಬಡ್ಡಿಂಗ್ ಅಂತಾರೆ ಇದು ಯಾವ ಜೀವಿಗಳಲ್ಲಿ ನಡೀತತೆ ಅಂದರೆ ಈಸ್ಟ್ ಅನ್ನೋ ಏಕಕೋಶ ಜೀವಿಯಲ್ಲಿ ನಡೀತದೆ ಇದು ಮೊಗ್ಗು ಅಂದರೆ ಏನಪ್ಪ ಅಂದರೆ ಸಣ್ಣ ಗಂಟಿನಾಕಾರದ ಬೆಳವಣಿಗೆ ಇಲ್ಲಿ ಚಿತ್ರದಲ್ಲಿ ನೋಡಿ ಮಕ್ಕಳೇ ಈ ಒಂದು ಈಸ್ಟ್ ಕೋಶ ನಿಮಗೆ ಕಾಣ್ತಾ ಇದೆ ಇದು ಇದರಲ್ಲಿ ಅದರ ದೇಹದ ಹೊರಭಾಗದಲ್ಲಿ ಮೊಗ್ಗು ಬೆಳೀತಾ ಇದೆ ಇಲ್ಲಿ ಹೊಸ ಮೊಗ್ಗು ಬೆಳೆದು ಮೊಗ್ಗಿನ ಮೇಲೆ ಮೊಗ್ಗು ಮೊಗ್ಗುಗಳ ಸರಪಳಿಯೇ ಉಂಟಾಗಿ ಒಂದು ಸ್ವಲ್ಪ ಹೊತ್ತಿನಲ್ಲೇ ಸಾಕಷ್ಟು ಈಸ್ಟನ್ನ ಮೊಗ್ಗುಗಳು ಬೇರೆ ಬೇರೆಯಾಗಿ ಹೊಸ ಈಸ್ಟ್ಗಳು ಉತ್ಪತ್ತಿ ಆಗ್ತವೆ ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಇದು ಮೊಗ್ಗುವಿಕೆ ಇದನ್ನು ನಾವು ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಬಡ್ಡಿಂಗ್ ಅಂತ ಕರಿತೀವಿ ಈ ನೆಕ್ಸ್ಟ್ ಇನ್ನೊಂದು ವಿಧಾನ ಯಾವುದಪ್ಪ ಅಂದರೆ ತುಂಡಾಗುವಿಕೆ ಅಂತ ಇಂಗ್ಲೀಷ್ನಾಗೆ ಫ್ರ್ಯಾಗ್ಮೆಂಟೇಷನ್ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ನಾವು ನಿಂತ ನೀರಿನಲ್ಲಿ ಅಂಟಾದ ಹಸಿರು ತೇಪೆಗಳು ಉಂಟಾಗಿರ್ತವೆ ಅದನ್ನು ನಾವು ಶೈವಲ ಅಂತ ಕರಿತೀವಿ ನೀವು ಪಾಚಿ ಅಂತ ಕರಿಬೋದು ಇದನ್ನು ಇಂಗ್ಲೀಷ್ನಲ್ಲಿ ಆಲ್ಗೆ ಅಂತ ಕರಿತೀವಿ ಈ ಆಲ್ಗೆಯಲ್ಲಿ ಒಂದು ರೀತಿಯ ಒಂದು ಸಸ್ಯ ಇದೆ ಅದು ಯಾವುದಪ್ಪ ಅಂದರೆ ಸ್ಪೈರೋ ಸ್ಪೈರೋಗೈರ ಅಂತಂದೇಳಿ ಆ ಸ್ಪೈರೋಗೈರ ಅನ್ನೋ ಒಂದು ಜೀವಿಯಲ್ಲಿ ತುಂಡಾಗುವಿಕೆಯಿಂದ ಹೊಸ ಜೀವಿಗಳು ಹುಟ್ಟುತ್ತವೆ ಈಗ ಆ ಜೀವಿ ಏನಾದರೂ ತುಂಡಾಯ್ತಪ್ಪ ಅಂದರೆ ಆ ತುಂಡು ಹೊಸ ಜೀವಿಯಾಗಿ ಬೆಳೀತದೆ ಇದು ಸ್ಪೈರೋಗೈರಾದಲ್ಲಿ ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ತುಂಡಾಗುವಿಕೆ ಇಂಗ್ಲೀಷ್ನಲ್ಲಿ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ ಇನ್ನೊಂದು ವಿಧಾನ ಇದೆ ಬೀಜಕ ಉತ್ಪತ್ತಿ ಅಂದರೆ ಸ್ಪೋರ್ಸ್ ಫಾರ್ಮೇಷನ್ ಅಂತ ಕರೀತ ಈಗ ಇದು ಎಲ್ಲಿ ನೀವು ನೋಡಿತೀರಿ ಅಂದರೆ ಬ್ರೆಡ್ನ ನಾವು ತಿನ್ನದ ಹಾಗೆ ಒಂದೇ ಮೂರ್ನಾಲ್ಕು ದಿವಸ ಇಟ್ಬಿಟ್ರೆ ಅದರ ಮೇಲೆ ಶಿಲೀಂಧ್ರಗಳು ಬೆಳೀತವೆ ಅದರಲ್ಲಿ ಬಲೆ ಬಲೆ ಅಂತ ಹತ್ತಿ ಬಲೆ ಅಂತ ರಚನೆಗಳು ಇರ್ತವೆ ಇವು ಬಿಡುಗಡೆಗಂಡು ಗಾಳಿಯಲ್ಲಿ ತೇಲ್ತಾ ಇರ್ತವೆ ಅನುಕೂಲಕರ ಪರಿಸ್ಥಿತಿ ದೊರೆತಾಗ ಈ ಬೀಜಕಗಳು ಅಂದರೆ ಸ್ಪೋರ್ಟ್ಸ್ ಮೊಳಕೆ ಹೊಡೆದು ಹೊಸ ಜೀವಿಗಳು ಬೆಳೆಯುತ್ತವೆ ಈ ಒಂದು ಇದು ಚಿತ್ರದಲ್ಲಿ ನೋಡ್ತಾ ಇದ್ರೆ ಮಕ್ಕಳೇ ಇದು ಬೀಜಕ ಅಂದರೆ ಏನು ಬೀಜಕ ಅಂದರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಏನಾಗ್ತವೆ ಇವು ಗಾಳಿಗೆ ಇವು ಇವೇನಾಗ್ತವೆ ಬೇರೆ ಬೇರೆ ಕಡೆ ಹೋಗಿ ಅವು ಬೆಳಿತವೆ ನೆಕ್ಸ್ಟ್ ಹಾವಸೆ ಮತ್ತು ಹಾವಸೆ ಅನ್ನೋ ಒಂದು ಸಸ್ಯ ಜರಿ ಗಿಡ ಅನ್ನೋ ಒಂದು ಸಸ್ಯಗಳು ಕೂಡ ಬೀಜಕಗಳಿಂದ ಅಂದರೆ ಸ್ಪೋರ್ಟ್ಸ್ನಿಂದ ಇವು ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಇಷ್ಟು ನಾವು ಇವತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳನ್ನು ನಾವು ನೋಡಿದ್ವಿ ಯಾವುದು ಬೀಜಕ ಉತ್ಪತ್ತಿ ಅಥವಾ ಸ್ಪೋರ್ ಫಾರ್ಮೇಷನ್ ಇದು ತುಂಡಾಗುವಿಕೆ ಫ್ರ್ಯಾಗ್ಮೆಂಟೇಷನ್ ಮೊಗ್ಗುವಿಕೆ ಬಡ್ಡಿಂಗ್ ಆಮೇಲೆ ಕಾಯಜ ಸಂತಾನೋತ್ಪತ್ತಿ ಯಾವುದಾದ್ರೂ ದೇಹದ ಭಾಗ ಎಲೆ ಕಾಂಡ ಇದರಿಂದ ನಾವು ಸಸ್ಯ ಬೆಳತಕ್ಕಂಥದ್ದು ಇದು ಸಸ್ಯಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು ನೆನ್ಪಿಟ್ಕೊಳ್ಳಿ ಮಕ್ಕಳೇ ಕಾಯಜ ಸಂತಾನೋತ್ಪತ್ತಿ ಮೊಗ್ಗುವಿಕೆ ಅಥವಾ ಬಡ್ಡಿಂಗ್ ಬೀಜಕ ಉತ್ಪತ್ತಿ ಆಮೇಲೆ ತುಂಡಾಗುವಿಕೆ ಈ ರೀತಿ ಇವೆಲ್ಲವನ್ನು ನೆನ್ಪಿನಿಟ್ಕೊಳ್ಳಿ ಈಗ ಲೈಂಗಿಕ ಸಂತಾನೋತ್ಪತ್ತಿ ಕಡೆ ನಾವು ಮುಂದುವರಿಯೋಣ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ನಾವು ಅಲ್ಲೇ ಮೊದಲೇ ಹೇಳಿದ್ದೀವಿ ಬೀಜಗಳ ಮೂಲಕ ಸಂತಾನೋತ್ಪತ್ತಿ ಅಂದರೆ ಹೊಸ ಸಸ್ಯ ಹುಟ್ಟಿದರೆ ಅದು ಲೈಂಗಿಕ ಸಂತಾನೋತ್ಪತ್ತಿ ಈಗ ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಯಾವುದು ನಿಮಗೆಲ್ಲ ಗೊತ್ತು ಮಕ್ಕಳೇ ಹೂವು ಹೂವಿನಲ್ಲಿ ಗಂಡು ಭಾಗ ಇರುತ್ತೆ ಹೆಣ್ಣು ಭಾಗ ಇರುತ್ತೆ ಗಂಡು ಅಂದರೆ ಪುರುಷ ಪುರುಷ ಪ್ರಜನನ ಭಾಗ ಯಾವುದು ಕೇಸರ ಅದನ್ನು ಇಂಗ್ಲೀಷ್ನಾಗ ಏನಂತ ಕರಿತೀವಿ ಸ್ಟ್ಯಾಮೆನ್ಸ್ ಅಂತ ಕರಿತೀವಿ ಹೆಣ್ಣು ಭಾಗ ಯಾವುದು ಶಲಾಕೆ ಪಿಸ್ಟಿಲ್ ಅಂತ ಕರಿತೀವಿ ಈಗ ಅದು ಚಿತ್ರಗಳನ್ನು ನೋಡೋಣ ಈ ಒಂದು ಇದು ಏನಿದು ಕೇಸರ ಇದು ಇದೇನಿದು ಶಲಾಕೆ ಇವು ಆ ಹೂವಿನಲ್ಲಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು ಭಾಗಗಳು ಪ್ರಜನನ ಭಾಗಗಳು ಅಂತ ಕರಿತಾರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಕರೀತಾರೆ ಈಗ ಕೆಲವು ಹೂಗಳಲ್ಲಿ ಕೇವಲ ಕೇಸರ ಮಾತ್ರ ಇರುತ್ತೆ ಅಥವಾ ಶಲಾಕೆ ಮಾತ್ರ ಇರ್ತದೆ ಅಂಥ ಒಂದು ಹೂಗಳನ್ನು ಏಕಲಿಂಗಿ ಹೂಗಳು ಯೂನಿಸೆಕ್ಷಿಯುಯಲ್ ಫ್ಲವರ್ಸ್ ಅಂತ ಕರೀತಾರೆ ಉದಾಹರಣೆಗೆ ಜೋಳ ಪಪಾಯ ಸೌತೆಕಾಯಿ ಇಂಥ ಒಂದು ಸಸ್ಯಗಳಲ್ಲಿ ಏಕಲಿಂಗಿ ಹೂಗಳು ಇರ್ತವೆ ಅಂದರೆ ಒಂದೇ ಇಲ್ಲ ಕೇಸರ ಇರುತ್ತೆ ಇಲ್ಲ ಶಲಾಕೆ ಇರುತ್ತೆ ಇಲ್ಲ ಗಂಡು ಭಾಗ ಇರುತ್ತೆ ಇಲ್ಲ ಹೆಣ್ಣು ಭಾಗ ಇರ್ತದೆ ಅಂಗ ಒಂದು ಹೂಗಳನ್ನು ನಾವು ಏಕಲಿಂಗಿ ಹೂಗಳು ಯೂನಿಸೆಕ್ಷುಯಲ್ ಫ್ಲವರ್ಸ್ ಅಂತ ಕರೀತಾರೆ ನೆಕ್ಸ್ಟ್ ದ್ವಿಲಿಂಗಿ ಹೂಗಳು ಅಂದರೆ ಬೈಸೆಕ್ಷುಯಲ್ ಫ್ಲವರ್ಸ್ ಅಂದರೆ ನೀವು ಸಾಮಾನ್ಯವಾಗಿ ದಾಸವಾಳದ ಹೂವು ನೀವು ಅಲ್ಲೇ ನೋಡಿರ್ಬೋದು ಅದರಲ್ಲಿ ಈ ದ್ವಿಲಿಂಗ ಅಂದರೆ ಕೇಸರನೂ ಇರುತ್ತೆ ಶಲಾಕೆನೂ ಇರುತ್ತೆ ಭಾಳಷ್ಟು ಹೂಗಳಲ್ಲಿ ಈ ಒಂದು ವ್ಯವಸ್ಥೆ ಇರುತ್ತೆ ಕೇಸರ ಮತ್ತು ಶಲಾಕೆ ಎರಡೂ ಇರತಕ್ಕಂಥದ್ದು ಇದನ್ನು ಸಾಸಿವೆ ಗುಲಾಬಿ ಪೆಟ್ಯೂನಿಯಾ ಮತ್ತು ದಾಸವಾಳ ಇದರಲ್ಲಿ ಇವು ಈ ದ್ವಿಲಿಂಗಿ ಹೂಗಳು ಆಗಿರ್ತವೆ ಈಗ ಕೇಸರವನ್ನು ನಾವು ಅದರ ಸ್ಟ್ರಕ್ಚರ್ ಅಂದರೆ ರಚನೆಯನ್ನು ಅಭ್ಯಾಸ ಮಾಡೋಣ ಅದರಲ್ಲಿ ಏನಿರುತ್ತೆ ಅನ್ನೋ ಈಗ ಕೇಸರ ದಂಡದಲ್ಲಿ ಪರಾಗಕೋಶ ಇರುತ್ತೆ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಪರಾಗಕೋಶ ಇದು ಪರಾಗಕೋಶ ಈ ಪರಾಗಕೋಶದಲ್ಲಿ ಪುರುಷ ಲಿಂಗಾಣುಗಳು ಅಂದರೆ ಮೇಲ್ ಗ್ಯಾಮೆಟ್ಸನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪರಾಗ ರೇಣುಗಳು ಇದ್ದಾವೆ ಈ ಪರಾಗ ಕೋಶದಲ್ಲಿ ಪರಾಗ ರೇಣುಗಳಿದ್ದಾವೆ ಅವು ಏನು ಉತ್ಪತ್ತಿ ಮಾಡ್ತವೆ ಪುರುಷ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ ಈಗ ನೀವು ಈ ಚಿತ್ರಾನ ನೋಡ್ತಾ ಇದ್ರೆ ಇದು ಕೇಸರ ಅಂದರೆ ಹೂವಿನಲ್ಲಿರ್ತಕ್ಕಂಥ ಗಂಡು ಭಾಗ ಇದು ಕೇಸರ ದಂಡ ಆಮೇಲೆ ಪರಾಗ ಕೋಶ ಅಂತ ನೆಕ್ಸ್ಟ್ ಈಗ ಹೆಣ್ಣು ಭಾಗವನ್ನು ಅಧ್ಯಯನ ಮಾಡೋಣ ಹೆಣ್ಣು ಭಾಗದಲ್ಲಿ ಏನೇನಿರುತ್ತೆ ಅಂದರೆ ಶಲಾಖೆಯಲ್ಲಿ ಶಲಾಕಾಗ್ರ ಶಲಾಕಾಗ್ರ ಅಂದರೆ ತುದಿಯ ಭಾಗ ಆಮೇಲೆ ಶಲಾಖ ನಳಿಕೆ ಶಲಾಖ ನಳಿಕೆ ಇದು ಶಲಾಕ ನಳಿಕೆ ಆಮೇಲೆ ಅಂಡಾಶಯ ಇದು ಅಂಡಾಶಯ ನೆಕ್ಸ್ಟ್ ಅಂಡಾಶಯದಲ್ಲಿ ಅಂಡಕ ಒಂದು ಅಥವಾ ಹೆಚ್ಚು ಅಂಡಕಗಳು ಇರ್ತವೆ ಅಂಡಾಶಯದಲ್ಲಿ ಒಂದು ಅಥವಾ ಹೆಚ್ಚು ಅಂಡಕಗಳಿರ್ತವೆ ಆ ಅಂಡಕಗಳಲ್ಲಿ ಏನು ಹೆಣ್ಣು ಲಿಂಗಾಣುಗಳು ಅಥವಾ ಅಂಡ ಎಗ್ಗಳು ಫಾರ್ಮೇಷನ್ ಆಗ್ತವೆ ಫೀಮೇಲ್ ಗ್ಯಾಮೆಟ್ಸ್ ಅಂತ ಕರಿತಾರೆ ಮೇಲ್ ಗ್ಯಾಮೆಟ್ಸ್ ಫೀಮೇಲ್ ಗ್ಯಾಮೆಟ್ಸ್ ಎಲ್ಲಿ ಅಂಡಕದಲ್ಲಿ ಅಂಡಕದಲ್ಲಿ ಈ ಒಂದು ಹೆಣ್ಣು ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ ಕೇಸರದಲ್ಲಿ ಪರಾಗರೇಣುಗಳು ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ ಈ ಒಂದು ಶಲಾಖಿಯಲ್ಲಿ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡೋದು ಯಾವುದು ಅಂಡಾಶಯದಲ್ಲಿರ್ತಕ್ಕಂಥ ಅಂಡಕಗಳು ಈಗ ನಾವು ಸಂತಾನೋತ್ಪತ್ತಿಯಲ್ಲಿ ಹೂವಿನಲ್ಲಿ ನಡಿಬೇಕಂದರೆ ಅಲ್ಲಿ ಮುಖ್ಯವಾಗಿ ಪರಾಗಸ್ಪರ್ಶ ಆಗಬೇಕು ಗಂಡು ಹೆಣ್ಣು ಕೂಡಬೇಕು ಈಗ ಮದುವೆ ಆದರೆ ಈ ಮನುಷ್ಯರಲ್ಲಿ ಮದುವೆ ಆದರೆ ಇಬ್ಬರು ಗಂಡು ಹೆಣ್ಣುಗಳನ್ನು ಕೂಡಿಸ್ತಾರೆ ಅದೇ ರೀತಿ ನಮ್ಮ ಹೂವಿನಲ್ಲಿ ಸಂತಾನೋತ್ಪತ್ತಿ ನಡಿಬೇಕಂದ್ರೆ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕು ಅದನ್ನು ಏನಂತ ಕರಿತೀವಿ ಪಾಲಿನೇಷನ್ ಅಂತ ಕರಿತೀವಿ ಈ ಹೂಗಳಿಗೆ ಬಣ್ಣ ಒಳ್ಳೆ ಬಣ್ಣ ಇರುತ್ತೆ ಆಹಾ ಎಂಥ ಹೂವು ಅಂತ ಹೇಳ್ತಾರೆ ಗುಲಾಬಿ ಹೂವಿನ ಬಣ್ಣನೇ ಕಡುಗೆಂಪು ನಮೂನೆ ನಮೂನೆ ಹೂವು ಹೂವಿನ ಬಣ್ಣ ಇರ್ತವೆ ಯಾಕೆ ಇವು ಬಣ್ಣ ಇರ್ತವೆ ಈ ಪರಾಗಸ್ಪರ್ಶ ಕ್ರಿಯೆ ನಡೆಯೋದಕ್ಕೋಸ್ಕರ ಈ ಒಂದು ಸಹಾಯ ಪಡಿತಾವ ಈ ಬಣ್ಣದಿಂದ ಆ ಬಣ್ಣ ನೋಡಿ ಆ ಕೀಟಗಳು ಪಕ್ಷಿಗಳು ಪ್ರಾಣಿಗಳು ಅವುಗಳ ಕಡೆಗೆ ಆಕರ್ಷಿತವಾಗಿ ಅಲ್ಲಿ ಹೋದಾಗ ಆ ಪರಾಗಸ್ಪರ್ಶ ಕ್ರಿಯೆ ನಡೆಯೋಕ್ಕೆ ಸಹಾಯ ಆಗುತ್ತೆ ಮತ್ತು ಹೂಗಳಿಗೆ ವಾಸನೆಯೂ ಇರುತ್ತೆ ಈ ವಾಸನೆಯಿಂದ ಏನಾಗುತ್ತೆ ಆ ಕೀಟಗಳು ಆಕರ್ಷಿಸಲ್ಪಡ್ತವೆ ಈಗ ಪರಾಗಸ್ಪರ್ಶದಲ್ಲಿ ಎರಡು ವಿಧ ಇದ್ದಾವೆ ಒಂದೇ ವಿಧ ಯಾವುದು ಸ್ವಕೀಯ ಪರಾಗಸ್ಪರ್ಶ ಸೆಲ್ಫ್ ಪಾಲಿನೇಷನ್ ಎರಡನೇದು ಪರಕೀಯ ಪರಾಗಸ್ಪರ್ಶ ಸ್ವಕೀಯ ಪರಾಗಸ್ಪರ್ಶ ಅಂದ್ರೇನು ಇಲ್ಲಿ ಚಿತ್ರದಲ್ಲಿ ನೋಡಿ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಈ ಒಂದು ಹೂವಿನಲ್ಲಿ ನಡೀತಾ ಇದೆ ಒಂದೇ ಹೂವಿನ ಪರಾಗ ಕೋಶದಲ್ಲಿರ್ತಕ್ಕಂಥ ರೇಣುಗಳು ಈ ಒಂದು ಯಾವುದು ಶಲಾಕಾಗ್ರಕ್ಕೆ ತಲುಪಿದರೆ ಒಂದೇ ಹೂವಿನಲ್ಲಿ ನಡೆದರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ಅಂತಕ್ಕಂಥ ಪರಕೀಯ ಪರಾಗಸ್ಪರ್ಶ ಅಂದರೆ ಒಂದು ಹೂವಿನ ಪರಾಗವು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ತಲುಪಿದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಅಂತಂದೇಳಿ ಕರೀತಾರೆ ಹೌದಾ ಅರ್ಥ ಆಯ್ತಾ ಮಕ್ಕಳೇ ಈಗ ಮುಂದಕ್ಕೆ ಹೋಗೋಣ ನಿಷೇಚನ ಈಗ ಪರಾಗಸ್ಪರ್ಶ ಕ್ರಿಯೆ ನಡೆದಾಗ ಈ ಗಂಡು ಲಿಂಗಾಣುಗಳು ಹೋಗಿ ಹೆಣ್ಣು ಲಿಂಗಾಣು ಜೊತೆಗೆ ಸಂಯೋಗ ಹೊಂದುತ್ತವೆ ಹೆಣ್ಣು ಲಿಂಗಾಣುಗಳು ಇರ್ತವೆ ಅಂಡಾಶಯದಲ್ಲಿರ್ತಕ್ಕಂಥ ಅಂಡಕಗಳಲ್ಲಿ ಹೆಣ್ಣು ಲಿಂಗಾಣುಗಳಿರ್ತವೆ ಆ ಒಂದು ಶಲಾಖೆಯ ಶಲಾಕಾಗ್ರವನ್ನು ತಲುಪಿದ ಪರಾಗವು ಶಲಾಕ ನಳಿಕೆಯ ಮೂಲಕ ಸೀದಾ ಎಲ್ಲಿಗೆ ಹೋಗಿ ತಲುಪುತ್ತೆ ನೋಡ್ರಿ ಈ ಒಂದು ಪರಾಗರೇಣು ಆ ಶಲಾಕಾಗ್ರಕ್ಕೆ ತಲುಪಿದೆ ಇಲ್ಲಿ ಇಲ್ಲಿ ಆ ಒಂದು ತನ್ನ ಬಾಲವನ್ನು ಬೆಳೆಸ್ಕೊಂಡು ಸೀದಾ ಅದು ಎಲ್ಲಿಗೆ ಹೋಗಿ ಸೇರಿದೆ ಈ ಅಂಡಕ ಅಂಡಕದಲ್ಲಿರ್ತಕ್ಕಂಥ ಅಂಡ ಅಂದರೆ ಫೀಮೇಲ್ ಗ್ಯಾಮೆಟ್ಸ್ ಅಂದರೆ ಹೆಣ್ಣು ಲಿಂಗಾಣುವಿಗೆ ಹೋಗಿ ಸೇರಿದೆ ಇದನ್ನು ನಾವು ಏನಂತ ಕರಿತೀವಿ ಯುಗ್ಮಜ ಉಂಟಾಗುತ್ತೆ ಅದು ಈ ಒಂದು ಕ್ರಿಯೆಯನ್ನು ಏನಂತ ಕರಿತೀವಿ ನಿಷೇಚನ ಅಂತಂದೇಳಿ ಕರಿತೀವಿ ನಿಷೇಚನ ಅಂದ್ರೇನು ಪುರುಷಲಿಂಗಾಣು ಪ್ಲಸ್ ಪುರುಷಲಿಂಗಾಣು ಹೆಣ್ಣು ಲಿಂಗಾಣುವಿನ ಜೊತೆಗೆ ಸಂಯೋಗವಾಗುವುದನ್ನು ಯುಗ್ಮಜ ಅಂತ ಕರಿತೀವಿ ಆ ಈ ಒಂದು ಪ್ರಕ್ರಿಯೆಗೆ ನಾವು ನಿಷೇಚನ ಇಂಗ್ಲೀಷ್ನಾಗ ಏನಂತ ಕರಿತೀವಿ ಫರ್ಟಿಲೈಸೇಷನ್ ಅಂತ ಕರಿತೀವಿ ಯುಗ್ಮಜ ಅಂದರೆ ಇನ್ನೊಂದು ಹೆಸರು ಭ್ರೂಣ ಅಂತ ಕರಿತೀವಿ ಅಂದರೆ ಮಗು ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಅಂದರೆ ಸಸ್ಯದಲ್ಲಿ ಉಂಟಾಗಿರ್ತಕ್ಕಂಥ ಭ್ರೂಣ ಅದನ್ನು ಎಂಬ್ರಿಯೋ ಅಂತ ಕರಿತೀವಿ ಈಗ ಮುಂದೆ ಆ ಪರಾಗಸ್ಪರ್ಶ ಕ್ರಿಯೆ ನಡೆದು ನಿಷೇಚನ ಕ್ರಿಯೆ ನಡೀತಪ್ಪ ಅಂದರೆ ಅಲ್ಲಿ ಏನಾಗುತ್ತೆ ಸುತ್ತ ಇರತಕ್ಕಂಥ ಅಂಡಾಶಯ ಹಣ್ಣಾಗಿ ಬೆಳೀತದೆ ಅಂಡಕ ಅಂಡಕಗಳಿಂದ ಬೀಜಗಳು ಬೆಳೆಯುತ್ತವೆ ಈ ಯಾವುದೇ ಒಂದು ಹಣ್ಣು ಸೇಬೆ ಹಣ್ಣು ನೋಡಿರ್ಬೋದು ಸೇಬೆ ಹಣ್ಣಲ್ಲಿ ನಾವು ಹಣ್ಣನ್ನು ತಿಂತೀವಲ್ಲ ಅದು ಅಂಡಾಶಯ ಅದು ಒಳಗೆ ಸಣ್ಣ ಬೀಜಗಳಿರ್ತವೆ ಅದು ಅಂಡಕಗಳಿಂದ ಉತ್ಪತ್ತಿ ಆಗಿರ್ತವೆ ಈಗ ನೀವು ಮಾವು ಕಿತ್ತಳೆ ಇಂಥ ಹಣ್ಣುಗಳು ನೋಡಿರ್ಬೋದು ಅವು ಅವುಗಳಲ್ಲಿ ಈ ರಸಭರಿತ ಇದು ರಸಭರಿತ ಇದು ಇರುತ್ತದೆ ಆದರೆ ಬಾದಾಮಿ ವಾಲ್ನಟ್ ಅಕ್ರೋಟ್ ಇವೆಲ್ಲ ಡ್ರೈ ಫ್ರೂಟ್ಸ್ ಅಂತ ಅದು ಒಣಗಿರ್ತಕ್ಕಂಥ ಇವು ಅಂಶಗಳು ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು ಇದನ್ನು ನಿಷೇಚನ ಅಂತ ಕರೀತಾರೆ ಅಂದರೆ ಮೊದಲೇ ಹೇಳಿದೆ ನಾನು ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುವಿನ ಜೊತೆ ಸಂಯೋಗ ಹೊಂದುವುದನ್ನು ನಾವು ನಿಷೇಚನ ಅಂತ ಕರಿತೀವಿ ಈಗ ಸಂಯೋಗ ಹೊಂದಿದಾಗ ಯುಗ್ಮಜ ಉಂಟಾಗುತ್ತೆ ಯುಗ್ಮಜವನ್ನು ಭ್ರೂಣ ಅಂತಲೂ ಕರೀತಾರೆ ಮತ್ತು ಇಂಗ್ಲೀಷ್ನಾಗ ಏನಂತ ಕರೀತಾರೆ ಎಂಬ್ರಿಯೋ ಅಂತ ಕರೀತಾರೆ ಈಗ ಚಿತ್ರ ನೋಡ್ತಾ ಇದೀರ ಇದು ಸೇಬಿನ ಸೀಳಿಕೆ ಇದು ಬಾದಾಮಿ ಸೇಬಿನಲ್ಲಿ ಆ ಸುತ್ತ ಇರತಕ್ಕಂಥ ಹಣ್ಣು ಅಂಡಾಶಯ ಅದು ಬೆಳೆದಿದೆ ಒಳಗೆ ಬೀಜ ಉಂಟಾಗಿರೋದು ಅಂಡಕದಿಂದ ಬೀಜಕ ಉಂಟಾಗಿದೆ ಇದು ಬಾದಾಮಿ ಯ ಒಂದು ಸುತ್ತ ಬಾದಾಮಿ ಬಾದಾಮಿಯ ಒಂದು ಒಳಗಿನ ಒಂದು ಬೀಜ ಏನೋದು ಅಂಡಕದಿಂದ ಉಂಟಾಗಿದೆ ಸುತ್ತ ಒಂದು ಏನು ಕವರ್ ಇದೆ ಅದು ಅಂಡಾಶಯದಿಂದ ಉಂಟಾಗಿದೆ ಈಗ ಬೀಜ ಪ್ರಸರಣ ಮುಖ್ಯವಾಗಿ ಈ ಬೀಜ ಪ್ರಸರಣ ಬಹಳ ಮಹತ್ವವುಳ್ಳರ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಒಂದು ಒಂದು ಗಿಡ ಅಥವಾ ಮರದಲ್ಲಿ ಬೀಜಗಳು ಅಸಂಖ್ಯಾತವಾಗಿ ಬೀಜಗಳು ಉತ್ಪತ್ತಿ ಆಗ್ತವೆ ಆ ಉತ್ಪತ್ತಿಯಾಗಿರ್ತಕ್ಕಂಥ ಬೀಜಗಳು ಒಂದೇ ಕಡೆ ಬಿದ್ದುಬಿಟ್ರೆ ಅವು ಅಷ್ಟು ಸಸ್ಯಗಳು ಒಂದೇ ಹತ್ತಿರ ಬೆಳೆದರೆ ಪೈಪೋಟಿಯಾಗಿ ಯಾವೂ ಬೆಳೆಯೋದಿಲ್ಲ ಅವಕ್ಕೆ ಬೇರೆ ಬೇರೆ ಕಡೆ ಜಾಗ ಸಿಗಬೇಕು ಅನ್ ಹಾಗಾಗಿ ಬೀಜ ಪ್ರಸರಣ ಅವಶ್ಯ ಈಗ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೇ ಜಾತಿಯ ಗಿಡಗಳು ಬೆಳಿತವೆ ಹೆಂಗೆ ಅಂದರೆ ಈಗ ಸಾಕಷ್ಟು ಬೀಜಗಳು ಉತ್ಪತ್ತಿ ಆಗ್ತವೆ ಅವು ಗಾಳಿ ನೀರು ಮತ್ತು ಪ್ರಾಣಿಗಳಿಂದ ಅವು ಬೇರೆ ಕಡೆಗೆ ಹಬ್ಬುತ್ತವೆ ಬೇರೆ ಕಡೆ ಹರಡ್ತವೆ ಇದನ್ನೇ ನಾವು ಬೀಜ ಪ್ರಸರಣ ಅಂತಂದೇಳಿ ಕರಿತೀವಿ ಈಗ ಅವು ಹೇಗೆ ಹರಡ್ತವೆ ಅಂದರೆ ಈಗ ನುಗ್ಗೆಕಾಯಿಯ ಮೇಪಲ್ನ ಬೀಜಗಳು ನುಗ್ಗೆಕಾಯಿ ಬೀಜಗಳು ಹುಲ್ಲಿನ ಹಗುರು ಬೀಜಗಳು ಆಕ್ನ ರೋಮ ಭರಿತ ಬೀಜಗಳು ಇವೇನಾಗ್ತವೆ ಗಾಳಿಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರ್ಕೊಂಡು ಹೋಗ್ತವೆ ಆಮೇಲೆ ತೆಂಗಿನಕಾಯಿ ನಾವು ಈ ಒಂದು ಮಾನ್ಸೂನ್ ಮಾರುತಗಳು ಬಂದಾಗ ಈ ಮಲೆನಾಡಿನಲ್ಲಿರ್ತಕ್ಕಂಥ ತೆಂಗಿನಕಾಯಿಗಳು ಈ ನೀರಿನಲ್ಲಿ ಹಳ್ಳದಲ್ಲಿ ತೇಲ್ಕಾ ಬರ್ತಾಯಿರ್ತವೆ ಇವು ನೀರಿನಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಂಗಿನಕಾಯಿಗಳು ಹರಡುತ್ತವೆ ಆಮೇಲೆ ಕಾಂತಿ ಸಾಂತಿಯಂ ಮತ್ತು ಯುರಿನ ಅಂತಕ್ಕಂಥ ಒಂದು ಗಿಡದ ಒಂದು ಬೀಜಗಳು ಪ್ರಾಣಿಗಳ ದೇಹಕ್ಕೆ ಅಂಟ್ಕೊಳ್ತವೆ ನೀವು ನೋಡಿರ್ಬೋದು ಯಾವಾಗನ ಈ ಒಂದು ಹೊಲಗಳಲ್ಲಿ ಅಥವಾ ಕಾಡಿನಲ್ಲಿ ಚಲಿಸ್ಬೇಕಾದ್ರೆ ನಮ್ಮ ಒಂದು ಬಟ್ಟೆಗಳಿಗೆ ಆ ಬೀಜಗಳು ಅಂಟ್ಕೊಳ್ತವೆ ಅಂಟ್ಕೊಂಡಾಗ ನಾವೇನು ಮಾಡ್ತೀವಿ ದೂರ ಬಂದು ಅವನ್ನ ಕೊಡುತ್ತೀವಿ ಅಂದರೆ ಆ ಬೀಜಗಳು ಪ್ರಸಾರ ಆಗ್ತವೆ ಬೇರೆ ಕಡೆಗೆ ಪ್ರಸಾರ ಆಗ್ತವೆ ಈಗ ಚಿತ್ರದಲ್ಲಿ ನೋಡ್ತಾ ಇರತಕ್ಕಂಥದ್ದು ನೀವು ನುಗ್ಗೆಕಾಯಿ ಬೀಜ ಮೇಪಲ್ನ ಬೀಜ ಇವೇನಾಗ್ತವೆ ರೆಕ್ಕೆಗಳಿದ್ದಾವೆ ಮುಖ್ಯ ಇವು ಈ ರೆಕ್ಕೆಗಳಿಂದ ಅವೇನಾಗ್ತವೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಾಳಿಯ ಮೂಲಕ ಹಾರತವೆ ಈಗ ಸೂರ್ಯಕಾಂತಿಯ ರೋಮಭರಿತ ಹಣ್ಣು ಆಕ್ನ ರೋಮ ಭರಿತ ಬೀಜ ರೋಮ ಅಂದರೆ ಕೂದಲು ಇರ್ತಕ್ಕಂಥವು ಇವು ಗಾಳಿಗೆ ಹಾರತವೆ ಆಮೇಲೆ ಕ್ಷಾಂತಿಯಂ ಅಂತಂದೇಳಿ ಇದೊಂದು ಬೀಜ ಇದು ಪ್ರಾಣಿಗಳ ದೇಹಕ್ಕೆ ಅಂಟುಕೊಂಡು ಈ ರೀತಿ ಬೀಜ ಪ್ರಸರಣ ಆಗುತ್ತೆ ಈ ರೀತಿ ನಾವು ಬೀಜ ಪ್ರಸರಣವನ್ನು ತಿಳ್ಕೊಂಡ್ವಿ ಅದರ ಜೊತೆಗೆ ನಾವು ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಾವು ತಿಳ್ಕೊಂಡ್ವಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮುಖ್ಯವಾಗಿ ಹೂವು ಸಂತಾನೋತ್ಪತ್ತಿಯ ಭಾಗ ಅದರಲ್ಲಿ ಒಂದು ಗಂಡು ಭಾಗ ಇನ್ನೊಂದು ಹೆಣ್ಣು ಭಾಗ ಆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರುವುದನ್ನು ನಾವು ನಿಷೇಚನ ಅಂತ ಕರಿತೀವಿ ಅಲ್ಲಿ ಯುಗ್ಮಜ ಉಂಟಾಗುತ್ತೆ ಸುತ್ತ ಇರತಕ್ಕಂಥ ಅಂಡಾಶಯ ಹಣ್ಣಾಗಿ ಬೆಳೆಯುತ್ತೆ ಅಂಡಕಗಳಿಂದ ಬೀಜ ಉತ್ಪತ್ತಿಯಾಗುತ್ತೆ ಆಮೇಲೆ ಪರಾಗಸ್ಪರ್ಶ ಕ್ರಿಯೆ ಅಂದರೆ ಕೇಸರದಲ್ಲಿರ್ತಕ್ಕಂಥ ಪರಾಗವು ಶಲಾಕೆಯನ್ನು ತಲುಪುವುದನ್ನು ನಾವು ಪರಾಗಸ್ಪರ್ಶ ಅಂತ ಕರಿತೀವಿ ಪರಾಗಸ್ಪರ್ಶದಲ್ಲಿ ಎರಡು ವಿಧ ಸ್ವಕೀಯ ಪರಾಗ ಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಸಂತಾನೋತ್ಪತ್ತಿಯಲ್ಲಿ ಎಷ್ಟು ವಿಧ ಎರಡು ವಿಧ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ ಕಾಯಜ ಸಂತಾನೋತ್ಪತ್ತಿ ಆಮೇಲೆ ಇದು ಯಾವುದು ಮೊಗ್ಗುವಿಕೆ ಆಮೇಲೆ ತುಂಡಾಗುವಿಕೆ ಆಮೇಲೆ ಬೀಜಕ ಉತ್ಪತ್ತಿ ಸ್ಪೋರ್ ಫಾರ್ಮೇಷನ್ ಈ ರೀತಿ ಬೇರೆ ಬೇರೆ ನಮೂನೆ ಇವನ್ನೆಲ್ಲ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೊಸ ಹೊಸಬ ಈ ಚಾನಲ್ಗೆ ಹೊಸಬಾಗಿದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ ಮತ್ತು ಆಲನ್ನು ಈ ಬೆಲ್ ಬಟನನ್ನು ಒತ್ತಿ ಆಲನ್ನು ಒಂದು ಆಪ್ಷನನ್ನು ಆರಿಸ್ಕೊಳ್ಳಿ ಮಕ್ಕಳೇ